ನಿಮ್ಗೊಂದು ಜೋಕ್ ಹೇಳ ಶ್ರೀಮತಿ ಭಾಟಿಯಾ ಅಂತ ಇಲ್ಲಿ ಯಾರು ಇಲ್ಲ ತಾನೆ ಇದ್ರೆ ಹೆಸರನ್ನ ಬದಲಾಯಿಸ್ತೀನಿ ಒಬ್ರು ಶ್ರೀಮತಿ ಭಾಟಿಯಾ ಅನ್ನೋರ ಮದುವೆ ಐವತ್ತನೇ ವಾರ್ಷಿಕೋತ್ಸವ ಇತ್ತು ವಾರ್ಷಿಕೋತ್ಸವ ನಡೀತು ಮತ್ತೆ ಮಾರನೇ ದಿನ ಅವರು ಡೈವೋರ್ಸ್ಗೆ ಅರ್ಜಿ ಹಾಕಿದರು ಜಡ್ಜ್ ಡೈವೋರ್ಸ್ ಅರ್ಜಿನ ನೋಡಿ ಅವರ ಕುಟುಂಬದ ಸ್ನೇಹಿತರು ಸಹ ಅವ್ರಿಗೆ ಫೋನ್ ಮಾಡಿ ಹೀಗಂದರು ನಿಮ್ಮ ಗಂಡನ್ನ ಯಾಕೆ ಡೈವೋರ್ಸ್ ಮಾಡ್ತಿದ್ದೀರಾ ಎಷ್ಟು ಪಾಪದ ಪ್ರಾಣಿ ಅದು ಯಾಕೆ ಅವ್ರನ್ನ ಡೈವರ್ಸ್ ಮಾಡ್ತಿದ್ದೀರಾ ಯಾವ ಕಾರಣಕ್ಕಾಗಿ ಡೈವರ್ಸ್ ಮಾಡ್ತಿದ್ದೀರಾ ಅವರಂದರು ಅವರು ನಂಬಿಕಾಸ್ತ್ರ ಅಲ್ಲ ಅವರು ನನಗೆ ದ್ರೋಹ ಮಾಡ್ತಿದ್ದಾರೆ ಈ ತೀರ್ಮಾನಕ್ಕೆ ಹೇಗೆ ಬಂದ್ರಿ ನಿನ್ನೆ ತಾನೇ ನಿಮ್ಮ ಮದುವೆ ಐವತ್ತನೇ ವರ್ಷಕ್ಕೋತ್ಸವ ಆಯ್ತಲ್ಲ ನಿನ್ನೆ ಚೆನ್ನಾಗೇ ಇದ್ರಿ ಇಂಥ ತೀರ್ಮಾನಕ್ಕೆ ಹೇಗೆ ಬಂದ್ರಿ ಹಳೆದೆಲ್ಲ ನೆನಪಿಗೆ ಬಂದು ಫೋಟೋ ಆಲ್ಬಮ್ನ ತಿರುವು ಹಾಕ್ತಿದ್ದೆ ನೋಡಿದ್ರೆ ನನ್ನ ಐದು ಮಕ್ಕಳಲ್ಲಿ ಯಾರೂ ಅವರನ್ನು ಹೋಲಲ್ಲ ಹಾಗಾಗಿ ಈಗ ನಿಮಗೆ ನೆನಪಿದೆಯಾ ನಿಮ್ಮ ಅಜ್ಜಿ 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 ಹತ್ತು ತಲೆಮಾರುಗಳ ಹಿಂದೆ ಹೇಗೆ ಕಾಣ್ತಿದ್ರು ಅಂತ ಗೊತ್ತಿಲ್ಲ ಆದರೆ ಅವರು ಮೂಗು ನಿಮ್ಮ ಮುಖದ ಮೇಲೆ ಕೂತಿದೆ ಈಗ ನಿಮ್ಮ ದೇಹಕ್ಕೆ ನೆನಪಿದೆ ಹೌದಾ ಅಲ್ವಾ ದೇಹ ನಿಮ್ಮ ಪೂರ್ವಜರ ಚರ್ಮದ ಬಣ್ಣವನ್ನು ಕೂಡ ನೆನಪಿಟ್ಕೊಂಡಿದೆ ಲಕ್ಷ ವರ್ಷ ಆದರೂ ಇನ್ನೂ ನೆನಪಿದೆ ಮರ್ತಿಲ್ಲ ಅದರಿಂದ ನೀವು ನನ್ನ ದೇಹ ಅಂತ ಕರೆಯೋದು ಒಂದು ಅಗಾಧ ಪ್ರಮಾಣದ ನೆನಪು ಅಲ್ವಾ ನಿಮ್ಮ ಮೆದುಳಿನಲ್ಲಿ ಇರೋ ನೆನಪು ಸಾಸಿವೆ ಎಷ್ಟು ದೇಹದ ನೆನಪಿಗೆ ಹೋಲಿಸಿದರೆ ಅಲ್ಲಿ ವಿಕಾಸಾತ್ಮಕ ನೆನಪು ಅನುವಂಶೀಯ ನೆನಪು ಕರ್ಮದ ನೆನಪು ಎಲ್ಲ ಇದೆ ಸ್ಪಷ್ಟ ಮತ್ತು ಅಸ್ಪಷ್ಟ ನೆನಪುಗಳಿವೆ ಅಲ್ಲಿ ತುಂಬ ನೆನಪುಗಳಿವೆ ನಡೆಯೋದು ಹೇಗೆ ಅಂತ ನಿಮಗೆ ಗೊತ್ತು ಅಂತ ನೀವು ಅಂದ್ಕೋತೀರಾ ಆದರೆ ನಿಮಗೆ ನಡೆಯೋಕ್ಕಾಗೋದು ನಿಮ್ಮ ದೇಹ ಆ ನೆನಪನ್ನು ಇಟ್ಕೊಂಡಿರೋದ್ರಿಂದ ಮಾತ್ರ ನಿಮ್ಮ ದೇಹ ಮರೆತರೆ ನಿಮಗೆ ನಡಿಯಕ್ಕಾಗಲ್ಲ ಹಾಗಾಗಿ ಇಲ್ಲಿರೋ ನೆನಪಿನ ಪ್ರಮಾಣ ಪ್ರತಿ ಸಣ್ಣ ವಿಷಯಕ್ಕೂ ನಿಮಗೆ ಗೊತ್ತು ಏನು ತಿನ್ನಬೇಕು ತಿನ್ನಬಾರ್ದು ಹೇಗೆ ತಿನ್ಬೇಕು ಬಾಯೊಳಗೆ ಹಾಕೋಬೇಕು ಕಿವಿಯೊಳಗಲ್ಲ ತಮಾಷೆ ಥರ ಕಾಣ್ಬೋದು ಆದರೆ ನೆನಪಿಲ್ಲ ಅಂದರೆ ನಿಮಗೆ ಗೊತ್ತಿರಲ್ಲ ಹಾಗಾಗಿ ನಿಮ್ಮ ದೇಹ ಭಾರಿ ನೆನಪಿನ ಭಂಡಾರ ಯಾವಾಗಲೂ ಕೂಡ ಹಾಕ್ತಾ ಇರುತ್ತೆ ನೀವು ಅಲ್ಲಿಂದ ಇಲ್ಲಿಗೆ ನಡೆದ್ರೆ ಐವತ್ತು ಬೇರೆ ಬೇರೆ ಸೂಕ್ಷ್ಮವಾದ ಪರಿಮಳಗಳಿರಬಹುದು ಇಲ್ಲಿ ನೀವು ಅದನ್ನು ಗಮನಿಸದೇ ಇರಬಹುದು ಆದರೆ ದೇಹ ಅದನ್ನು ಗ್ರಹಿಸುತ್ತೆ ಮತ್ತೆ ಅದನ್ನು ಗುರುತಿಸುತ್ತೆ ಯಾವಾಗಲೂ ಹಿಡಿತಿರುತ್ತೆ ಅದಕ್ಕೆ ನಿಮಗೆ ಗೊತ್ತಾಗೋದು ಯಾವ್ದು ಸುಗಂಧ ದುರ್ಗಂಧ ಇದು ಈ ವಾಸನೆ ಆ ವಾಸನೆ ಬೇರೆ ಬೇರೆ ಅಂಶಗಳನ್ನು ಗುರುತಿಸ್ತೀರಾ ಶಬ್ದ ವಾಸನೆ ಇದು ಅದು ಯಾಕಂದರೆ ಗುರ್ತಿ ಹಿಡಿಯುವಿಕೆ ನಿರಂತರವಾಗಿ ಆಗ್ತಿರತ್ತೆ ಈ ದೈಹಿಕ ನೆನಪು ಸಾಂಪ್ರದಾಯಿಕವಾಗಿ ಈ ಸಂಸ್ಕೃತಿಯಲ್ಲಿ ಇದನ್ನು ಋಣಾನುಬಂಧ ಅಂತೀವಿ ಅಂದರೆ ನೀವು ಕಟ್ಟಿಕೊಳ್ಳೋ ದೈಹಿಕ ನೆನಪುಗಳು ನೀವದನ್ನು ಒಂದೋ ಪ್ರಜ್ಞಾಪೂರ್ವಕವಾಗಿ ಕಟ್ಟಬಹುದು ಅಥವಾ ಇರೋ ಬರೋ ನೆನಪುಗಳನ್ನೆಲ್ಲ ಬಾಚಿಕೊಂಡು ದೇಹದಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಉಂಟು ಮಾಡ್ಕೋಬಹುದು ಎಲ್ಲೆಲ್ಲಿ ಪರಿಣಾಮಗಳಿರುತ್ತೋ ಇದೆಲ್ಲ ಇನ್ನೂ ಇದೆಯಾ ಅಂತ ನಂಗೆ ಗೊತ್ತಿಲ್ಲ ಬಹುಶಃ ಈ ಪೀಳಿಗೆನಲ್ಲಿ ಇಲ್ಲ ಆದರೂ ಬೆಂಗಳೂರಿನಲ್ಲಿ ಇನ್ನೂ ಅಂಥವ್ರು ಇರ್ತಾರೆ ನೀವೇನಾದರೂ ಅವರಿಗೆ ಉಪ್ಪನ್ನು ಕೊಡಲಿಕ್ಕೆ ಹೋದರೆ ಅದನ್ನು ಅವರು ತಗೊಳ್ಳಲ್ಲ ಅಲ್ಲಿ ಇಡಿ ಅಂತಾರೆ ಹ್ಞೂ ನೀವು ಅವರಿಗೆ ಎಳ್ಳನ್ನು ಕೊಡಲಿಕ್ಕೆ ಹೋದರೆ ಅಲ್ಲಿ ಇಟ್ಬಿಡಿ ಅಂತಾರೆ ಯಾಕಂದರೆ ಕೆಲವು ಪದಾರ್ಥಗಳು ಸುಲಭವಾಗಿ ನಿಮ್ಮ ನೆನಪನ್ನು ಗ್ರಹಿಸಿ ನನಗೆ ಕೊಡುತ್ತೆ ನಾನು ಅದನ್ನು ತಗೊಂಡ್ರೆ ಅದಕ್ಕೆ ನಾನು ಅದನ್ನ ತಗೊಳ್ಳಲ್ಲ ಇದೇ ಕಾರಣ ಯಾಕೆ ಸಾಮಾನ್ಯವಾಗಿ ಈ ಸಂಸ್ಕೃತಿಲಿ ಬೇರೆಯವ್ರನ್ನ ಮುಟ್ಟೋದು ಕೈ ಕುಲ್ಕೋದು ಎಲ್ಲ ಮಾಡಲ್ಲ ನಮ್ಮದೇ ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡ್ತೀವಿ ಯಾಕಂದರೆ ನಮಗೆ ನೆನಪುಗಳನ್ನು ಬಾಚಿಕೊಳ್ತಾ ಹೋಗೋದು ಬೇಕಾಗಿಲ್ಲ ಯಾಕಂದರೆ ಇದನ್ನು ಹೀಗೆ ಮುಟ್ಟಿದ್ರೂ ಸಾಕು ಈ ನೆನಪನ್ನ ಇದು ಜ್ಞಾಪ್ ಇಟ್ಕೊಳ್ಳುತ್ತೆ ಇದನ್ನ ನಿಮ್ಮ ನಾಲ್ಕು ಗೆಳೆಯರ ಜೊತೆ ಮಾಡಿ ನೋಡಿ ಅವ್ರ ಕೈಗಳನ್ನ ಮುಟ್ಟಿ ನೆನ್ಪಿಟ್ಕೊಳ್ಳೋದಕ್ಕೇನು ಯತ್ನಿಸ್ಬೇಡಿ ಪ್ರತಿದಿನ ಅವ್ರ ಕೈ ಮುಟ್ಟಿ ಮರ್ತುಬಿಡಿ ಆಮೇಲೆ ದಿನ ಅವ್ರು ಬಂದು ನಿಮ್ಮನ್ನು ಮುಟ್ಟಿದರೆ ಅವರದ್ದೇ ಕೈ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಅಂದರೆ ದೇಹ ನೆನಪಿಟ್ಕೊಳ್ಳುತ್ತೆ ಮನಸ್ಸಲ್ಲ ಭೌತಿಕ ಶರೀರ ನೆನಪಿಟ್ಕೊಳ್ಳುತ್ತೆ ಇದೇ ಋಣಾನುಬಂಧ ಲೈಂಗಿಕ ಸಂಪರ್ಕವಿದ್ದಾಗ ಅಥವಾ ಯಾವುದೇ ಥರದ ಅನ್ಯೋನ್ಯತೆ ಇದ್ದಾಗ ಚಿಂತನೆ ಭಾವನೆ ಮತ್ತು ದೇಹದ ಹಂತದಲ್ಲಿ ಅದು ನಿಮ್ಮ ದೇಹದಲ್ಲಿ ಬಿಟ್ಟು ಹೋಗೋ ನೆನಪಿನ ಪ್ರಮಾಣ ಬಹಳ ದೊಡ್ಡದು ಈ ಕಾರಣದಿಂದಾಗಿ ಹೇಳಿರೋದು ಇದನ್ನು ಆದಷ್ಟು ಸರಳವಾಗಿ ಇಟ್ಕೊಳ್ಳಿ ಅಂತ ಇದರಲ್ಲಿ ಬೇರೆ ಸಂಖ್ಯೆಗಳಿಗೆ ಕೆಲ ತಾಂತ್ರಿಕ ಪ್ರಕ್ರಿಯೆಗಳಲ್ಲಿ ಇದನ್ನು ಮಾಡ್ತಿರಬಹುದು ಅಲ್ಲಿ ವರ್ಷಗಟ್ಟಲೆ ತಮ್ಮನ್ನು ಸಿದ್ಧಗೊಳಿಸ್ಕೋತಾರೆ ತಮ್ಮ ದೇಹದ ಜೊತೆ ಯಾವ ಥರ ಅಂತರ ಇಟ್ಕೋತಾರೆ ಅಂದರೆ ಅವರ ದೇಹ ಯಾವ ನೆನಪುಗಳನ್ನು ಎತ್ಕೊಳ್ಳಲ್ಲ ಇದನ್ನು ಮಾಡೋದು ಸಾಧನೆ ಥರ ಲೈಂಗಿಕ ಸ್ವೇಚ್ಛಾಚಾರವಾಗಲ್ಲ ಹಾಗಾಗಿ ಪ್ರಶ್ನೆ ನೈತಿಕತೆಯದ್ದಲ್ಲ ಪ್ರಶ್ನೆ ಇದು ಜೀವನದಲ್ಲಿ ನಿಮ್ಮೊಂದಿಗೆ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ನಿಮ್ಮ ಅಂತರ್ಚೇತನ ಅತ್ಯಂತ ಪ್ರಬಲವಾಗಿರೋ ವಿಷಯವಾಗಿರಬೇಕೆ ಹೊರತು ನಿಮ್ಮ ಭೌತಿಕ ಶರೀರ ಅಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಬದುಕು ಇರಬೇಕಂತ ನಿಮಗೆ ಇಷ್ಟವಿದ್ರೆ ನೀವು ನಿಮ್ಮ ದೈಹಿಕ ನೆನಪುಗಳನ್ನು ಆದಷ್ಟು ಸರಳವಾಗಿಡಬೇಕು ಇದಕ್ಕಾಗಿಯೇ ಸರಳವಾದ ಆಹಾರಗಳು ಗೊತ್ತಲ್ವ ಜನ ಸಾತ್ವಿಕ ಆಹಾರದ ಕಡೆಗೆ ಹೋಗ್ತಾರೆ ಕಾಂಪ್ಲಿಕೇಟ್ ಮಾಡಲ್ಲ ಈಗಲೂ ಸಹ ನಾನು ಒಂದೇ ಬಾರಿ ಊಟ ಮಾಡೋದು ಮತ್ತು ಒಂದೇ ಐಟಮ್ ತಿನ್ನೋದು ಹತ್ತು ತಿನ್ನಲ್ಲ ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ತಿಂತೀನಿ ಆದರೆ ಇವತ್ತು ಒಂದೇ ಐಟಮ್ ತಿಂತೀನಿ ಅದು ದೊಡ್ಡ ವ್ಯತ್ಯಾಸ ನೀವು ಮಾಡಿ ನೋಡಿ ನಾನು ಹೇಳ್ತೀನಿ ಅಂತ ನಂಬಬೇಡಿ ಪ್ರಯೋಗ ಮಾಡಿ ನೋಡಿ ವಿಶೇಷವಾಗಿ ಎಕ್ಸಾಮ್ ಟೈಮ್ನಲ್ಲಿ ಸರಳವಾದ ಆಹಾರ ತಿನ್ನಿ ಅದು ಎಂತಹ ವ್ಯತ್ಯಾಸ ಮಾಡುತ್ತೆ ನೋಡಿ ನಿಮ್ಮ ಬುದ್ಧಿ ಹೇಗೆ ಕೆಲಸ ಮಾಡುತ್ತೆ ನೀವೆಷ್ಟು ಜಾಗೃತರಾಗಿರ್ತೀರ ಎಲ್ಲ ಹಾಗಾಗಿ ನಿಮ್ಮನ್ನು ಯಾವ ಥರ ನಿರ್ಮಿಸ್ಕೊಳ್ಬೇಕು ನಿಮಗೆ ನಿಮಗೆ ಲೈಂಗಿಕ ಜ್ವಾಲಾಮುಖಿ ಆಗಬೇಕಾ ಇಲ್ಲ ಕೆಲವರಿಗ ಉದ್ದೇಶ ಇರಬಹುದು ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ನಿಮ್ಮ ಜೀವನದಲ್ಲಿ ನಿಮಗೇನು ಮಾಡಬೇಕು ಅನ್ನೋದನ್ನು ನೀವೇ ನಿರ್ಧರಿಸಬೇಕು ನೀವು ಅದನ್ನು ನಿರ್ಧರಿಸಿದರೆ ಬಹಳ ಬಹಳ ಮುಖ್ಯವಾದ ವಿಷಯ ಏನೆಂದರೆ ಅರಿವಿಲ್ಲದೆ ನೀವು ಭಾರಿ ಪ್ರಮಾಣದ ನೆನಪುಗಳನ್ನು ಬಾಚಿಕೋಬಾರದು ಯಾಕಂದರೆ ಅದು ಮುಂದೆ ನೀವೇ ನೋಡ್ತೀರಾ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷದಿಂದ ಇರೋದಕ್ಕೆ ತುಂಬ ಕಷ್ಟ ಆಗತ್ತೆ ಏನೇ ಒಳ್ಳೆಯ ವಿಷಯಗಳು ನಡೀತಿದ್ರು ಯಾಕಂದರೆ ನಿಮ್ಮ ವ್ಯವಸ್ಥೆಯೊಳಗೆ ಗೋಜಲಾದ ನೆನಪುಗಳಿರುತ್ತವೆ ಅದೇ ಥರದ್ದು ಇನ್ನೇನೋ ಬಂದಾಗ ದೇಹ ಗೊಂದಲಗೊಳ್ಳುತ್ತೆ ಪ್ರಕ್ಷುಬ್ಧವಾಗತ್ತೆ ಮನಸ್ಸಿನ ತನಕ ಹೋಗದಿರಬಹುದು ಬರೀ ದೈಹಿಕವಾಗಿ ನಡೀತಿರುತ್ತೆ ಹಾಗಾಗಿ ಇದು ನೀವು ಮಾಡಬೇಕಾದ ಆಯ್ಕೆ ಇಟ್ಸ್ ನಾಟ್ ಅ ಕ್ವಶ್ಚನ್ ಆಫ್ Morality ಇಟ್ ಇಸ್ ಅ ಕ್ವಶ್ಚನ್ ಆಫ್ ಲಿವಿಂಗ್ ಸೆನ್ಸಿಬಲಿ ಪ್ರಶ್ನೆ ನೈತಿಕತೆಯದ್ದಲ್ಲ ಪ್ರಶ್ನೆ ನೀವು ಪ್ರಜ್ಞಾವಂತರಾಗಿ ಬದುಕುತ್ತೀರಾ ಅನ್ನೋದು